ಪ್ರತಿನಿತ್ಯ ಬಿಸಿನೀರು ಕುಡಿಯುತ್ತೀರಾ? ತಪ್ಪದೆ ಈ ವಿಡಿಯೋ ವೀಕ್ಷಣೆ ಮಾಡಿ. ನನ್ನ ಆತ್ಮೀಯರಿಗೆ ರಿಯಲ್ ಚಾನಲ್ಗೆ ಸ್ವಾಗತ. ತವರು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ನಮ್ಮ ಮುಂದಿನ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನನ್ನು ತಪ್ಪದೆ ಪ್ರೆಸ್ ಕೂಡ ಮಾಡಿ. ಸ್ನೇಹಿತರೆ, ಅತಿಯಾಗಿ ಬಿಸಿನೀರು ಸೇವನೆ ಮಾಡುವುದರಿಂದ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದು ನಿಮಗೆ ಗೊತ್ತಿದೆಯಾ? ಬಿಸಿನೀರು ಕುಡಿಯುವುದರಿಂದ ಹಲವಾರು ಪ್ರಯೋಜನಗಳ ಜೊತೆಗೆ ಹಲವು ಸಮಸ್ಯೆಗಳು ಕೂಡ ಕಂಡುಬರುತ್ತವೆ. ಮಾನವನ ಶರೀರದಲ್ಲಿ ಸುಮಾರು 70% ನೀರು ಇರುತ್ತದೆ. ಇದು ದೇಹವನ್ನು ಹೈಡ್ರೇಟ್ ಮಾಡುತ್ತದೆ ಮತ್ತು ಅಂಗಗಳನ್ನು ಚೆನ್ನಾಗಿ ಫ್ಲಶ್ ಕೂಡ ಮಾಡುತ್ತದೆ. ಸಾಮಾನ್ಯವಾಗಿ 6-8 ಲೋಟ ನೀರು ಸೇವನೆ ಅನಿವಾರ್ಯವಾಗಿದೆ. ಬಿಸಿನೀರು ನೇರವಾಗಿ ನಲ್ಲಿಯಿಂದ ಕಲುಷಿತಗೊಳ್ಳಬಹುದು. ಪೈಪ್ಗಳು ಹಾಳಾಗಿದ್ದು ತುಕ್ಕು ಹಿಡಿದರೆ ಸೀಸದ ವಿಷವಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅಲ್ಲದೆ ಕಲ್ಮಶಗಳು ಸುಲಭವಾಗಿ ಕರಗಿ ಬಿಸಿನೀರಿನಲ್ಲಿ ತಣ್ಣೀರಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕರಗುತ್ತವೆ. ಆದ್ದರಿಂದ ಯಾವುದೇ ಸಂದರ್ಭದಲ್ಲೂ ಬಿಸಿನೀರನ್ನು ನೇರವಾಗಿ ಫೌಸೆಟ್ನಿಂದ ಬಳಸಬಾರದು. ಅದರ ಬದಲು ನಲ್ಲಿಯಿಂದ ತಣ್ಣೀರು ಹಾಕಿ ಕೆಟಲ್ನಲ್ಲಿ ಬಿಸಿ ಮಾಡಿ ನಂತರ ಸೇವನೆ ಮಾಡಬೇಕು. ಕೆಲವೊಮ್ಮೆ ಬಿಸಿನೀರನ್ನು ಸೇವನೆ ಮಾಡುವುದರಿಂದ ಹಾನಿಕಾರಕವಾಗಬಹುದು ಮತ್ತು ತುಟಿಗಳು ಮತ್ತು ಬಾಯಿಯ ಒಳಪದರವನ್ನು ಸುಲಭವಾಗಿ ಉರಿಸಬಹುದು. ಇದರಿಂದ ಸಣ್ಣ ಪುಟ್ಟ ಸುಟ್ಟ ಗಾಯಗಳು ಉಂಟಾಗುತ್ತವೆ. ಬಿಸಿನೀರು ಬಾಯಿಯಲ್ಲಿ ಬೊಕ್ಕೆಗಳನ್ನು ಉಂಟು ಮಾಡಬಹುದಾದರೆ ಅನ್ನನಾಳವನ್ನು ಮತ್ತು ಜೀರ್ಣಾಂಗಗಳ ಸೂಕ್ಷ್ಮ ಪದರವನ್ನು ಹಾನಿಗೊಳಿಸಬಹುದು. ಇದು ನಿಮ್ಮ ಆಂತರಿಕ ಅಂಗಗಳ ಮೇಲೆ ದೂರಗಾಮಿ ಪರಿಣಾಮವನ್ನು ಬೀರಬಹುದು. ಯಾಕಂದರೆ ಬಿಸಿನೀರಿನ ಉಷ್ಣತೆಯು ದೇಹದ ಉಷ್ಣತೆಗಿಂತ ಹೆಚ್ಚಾಗಿರುತ್ತದೆ. ನೀವು ಬಾಯಾರಿಕೆ ಇದ್ದಾಗ ನೀವು ಹೆಚ್ಚು ಬಿಸಿನೀರನ್ನು ಕುಡಿದರೆ ಅದು ನಿಮ್ಮ ಏಕಾಗ್ರತೆಯ ಮಟ್ಟದ ಮೇಲೆ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆ ಕೂಡ ಇದೆ. ನಿಮಗೆ ಪ್ರಚೋದನೆ ಇದ್ದಾಗ ಮಾತ್ರ ಕುಡಿಯಿರಿ. ಅತಿಯಾದ ನೀರು ಮೆದುಳಿನ ಜೀವಕೋಶಗಳು ಊದಿಕೊಳ್ಳಲು, ಅಂದರೆ ಸ್ವೆಲ್ಲಿಂಗ್ ಬರಲು ಕಾರಣವಾಗಬಹುದು. ಇದರಿಂದ ಮತ್ತಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ಅಗತ್ಯಕ್ಕಿಂತ ಹೆಚ್ಚು ಬಿಸಿನೀರನ್ನು ಕುಡಿಯುವುದರಿಂದ ರಕ್ತದ ಒತ್ತಡದ ಪ್ರಮಾಣವನ್ನು ಹೆಚ್ಚು ಮಾಡುತ್ತದೆ. ರಕ್ತ ಪರಿಚಲನಾ ವ್ಯವಸ್ಥೆಯು ಒಂದು ಮುಚ್ಚಿದ ವ್ಯವಸ್ಥೆಯಾಗಿದ್ದು ರಕ್ತನಾಳಗಳು ಮತ್ತು ಹೃದಯದಿಂದ ಅನಗತ್ಯ ಒತ್ತಡವನ್ನು ಭರಿಸಬೇಕಾಗುತ್ತದೆ. ಬಿಸಿನೀರು ಎಷ್ಟು ಸೇವನೆಯಾಗುತ್ತಿದೆ ಎಂಬ ಅರಿವಿಲ್ಲದೆಯೇ ಸೇವಿಸಿದರೂ ಕೂಡ ಹಲವಾರು ತೊಂದರೆಗಳಿಗೆ ಕಾರಣವಾಗಬಹುದು. ಅಂತಿಮವಾಗಿ ಮೆದುಳು ಮತ್ತು ರಕ್ತ ಪರಿಚಲನಾ ವ್ಯವಸ್ಥೆಯ ಮೇಲೆ ಒತ್ತಡ ಉಂಟಾಗುತ್ತದೆ ಮತ್ತು ಗಂಭೀರ ಆಂತರಿಕ ಗಾಯಗಳಿಗೆ ಕೂಡ ಈ ಬಿಸಿನೀರು ಸೇವನೆ ಕಾರಣವಾಗಬಹುದು. ಸ್ನೇಹಿತರೆ, ಇಂತಹ ವಿಶೇಷವಾದ ಹೆಲ್ತ್ ಟಿಪ್ಸ್ ವಿಡಿಯೋಗಳಿಗಾಗಿ ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಕೂಡ ಮಾಡಿ. ಧನ್ಯವಾದಗಳು.